ಕೆಲವು ಜನರದ್ದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ, ಆದರೆ ನಾವು ಇನ್ನೂ ಡೀಪಾಗಿ ವೆರಿಫೈ ಮಾಡಬೇಕಾಗತ್ತೆ. ಸಿ ಲಾಟ್ ಆಫ್ ಇನ್ವೆಸ್ಟಿಗೇಷನ್ ನೀಡ್ ಟು ಬಿ ಡನ್. ಇನ್ನೂ ನಾವು ಅವ್ರಿಗೆ ಕರ್ಕೊಂಡು ಇಲ್ಲಿ ಸಿಟಿಗೂ ಕರ್ಕೊಳ್ಳೋದು ನಿಮ್ಗೆ ಸಾಧ್ಯ ಆಗಲಿಲ್ಲ, ಯಾಕೆಂದರೆ ಫುಲ್ ನೈಟ್ ಆಪರೇಷನ್ ನಡೀತಿತ್ತು. ಬಟ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅಂದರೆ ಸಣ್ಣ ಪುಟ್ಟ ಕೇಸಸ್ ಅಲ್ಲೇ ತಮಿಳ್ನಾಡುವಲ್ಲಿ ಮಾಡಿದ್ದಾರೆ ಅಂತ ನಮಗೆ ಅನಿಸ್ತದೆ. ಬಟ್ ಖಚಿತವಾಗಿ ಕೆಲವು ದಿವಸ ನಂತರ ತಮಗೆ ಹೇಳ್ತೀನಿ. ರೆಗ್ಯುಲರ್ ಅಂದರೆ ಅವರು ಅಲ್ಲೇ ಕೆಲಸ ಮಾಡೋದು. ನಾನು ಹೇಳಿದಾಗೆ ಒಬ್ರು ಕಾರ್ಪೆಂಟರ್ ಇದ್ದಾರೆ, ವೈರಿಂಗ್ ಇದ್ದಾರೆ, ಡ್ರೈವರ್ ಇದ್ದಾರೆ. ಡ್ರೈವರ್ ಬಂದಾಗ ಈ ಕೆಲವು ಸರಿ ಬಂಡಿಪಾಳ್ಯಗೆ ಬರ್ತಾರಲ್ಲ, ತರಕಾರಿ ತಗೊಂಡು ಬರ್ತಾರೆ ಬಂಡಿಪಾಳ್ಯ ಎ ಪಿ ಎಂ ಸಿ ಅಲ್ಲಿ ಬರ್ತಾರೆ ತರಕಾರಿ ತಗೊಂಡು ಅಥವಾ ಟೊಮ್ಯಾಟೊ ತಗೊಂಡು ಆಲೂಗಡ್ಡೆ ತಗೊಂಡು ಏನು ಬರ್ತಾರೆ. ಸೊ ಅವ್ರ ಜೊತೆ ಫ್ರೆಂಡ್ಸ್ನು ಬಂದುಬಿಡ್ತಾರೆ, ಆಟೋದಲ್ಲಿ ತಂದರೆ ಗಾಡಿಯಲ್ಲಿ ತಂದರೆ. ಹೋಗೋದು ಮುಂಚೆ ಸ್ವಲ್ಪ ಪಾರ್ಟಿ ಮಾಡಿಕೊಂಡು ಹೋಗ್ತಿದ್ರು. ಈ ಸರಿ ಹೋಗೋದು ಮುಂಚೆ ಇಂಥ ಒಂದು ಜಘನ್ಯ ಅಪರಾಧ ಮಾಡಿ ಹೋಗಿದ್ದಾರೆ, ಅದಕ್ಕೆ ಅವ್ರಿಗೆ ನಾವು ಹಿಡಿದಿದ್ದೀವಿ. ಅವರು ಸಿ ನಾನು ಮೊದಲೇ ಹೇಳಿದೆ, ಇದುವರೆಗೆ ನಾವು ಅವ್ರಿಗೆ ಡಿಟೇಲ್ ಆಗಿ ಇಂಟ್ರೋಗೇಷನ್ ಮಾಡೋಕ್ಕಾಗಲಿಲ್ಲ, ಪ್ರಿಲಿಮಿನರಿ ಇಂಟ್ರೋಗೇಷನ್ ಮಾತ್ರ ಮಾಡಿದ್ವಿ. ಇನ್ಫಾರ್ಮೇಶನ್ ನಮಗೆ ಏನಿದೆ ಅಂದರೆ ಅಲ್ಲೇ ಸುತ್ತಮುತ್ತ ಏರಿಯಾದಲ್ಲಿ ಎಲ್ಲಿಂದ ನಡ್ಕೊಂಡು ಬಂದರು, ಅಲ್ಲಿ ರಸ್ತೆಯಲ್ಲಿ ರೆಸ್ಟ್ ತಗೊಳ್ತಿದ್ರು ಅಥವಾ ಏನು ಮಾಡ್ತಿದ್ರು ಅಥವಾ ಪಾರ್ಟಿ ಮಾಡ್ತಿದ್ರು ಈಗ ಹೇಳಕ್ಕೆ ಕಷ್ಟ ಆಗತ್ತೆ. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗದಂತೆ ನಾವು ನಮಗೆ ತಮಗೆ ತಿಳಿಸ್ತೀವಿ. ಇದುವರೆಗೆ ಹೇಳಕ್ಕಾಗಲ್ಲ, ನಮಗೆ ಮಾಹಿತಿ ಅಲ್ಲ, ತಮಗೆ ಇದ್ರೆ ನಮಗೆ ಕೊಡಿ. ಇಲ್ಲ ಇಲ್ಲ, ಮೈಸೂರು ಸಿಟಿ ಅಂಡ್ ಸದರ್ನ್ ರೇಂಜ್ ದಕ್ಷಿಣ ವಲಯ ಎರಡೂ ಸೇರಿ ಟೀಮ್ ಮಾಡಿದ್ದಾರೆ. ಇದು ಇಂಥ ಕೇಸ್ ಡಿಟೆಕ್ಷನ್ ಮಾಡುವಾಗ ಸಿಟಿ ಅವರು, ರೂರಲ್ ಅವರು, ಹಾಸನ್ ಅವರು ಏನು ವ್ಯತ್ಯಾಸ ಇಲ್ಲ, ಎಲ್ಲರೂ ಸೇರಿ ಕೆಲಸ ಮಾಡಿದ್ದಾರೆ. ಆರು ಜನ ಇದ್ದಾರೆ, ಒಬ್ಬರು ಎಬ್ಸ್ಕಾಂಡಿಂಗ್ ಒನ್ ಅಮಂಗ್ ದ ಫೈವ್. ಎಸ್ ಹೌದು ಹೌದು, ಪೊಲೀಸ್ ಕಸ್ಟಡಿ ತಗೋತೀವಿ. ನೋ, ನಾವು ಎಲ್ಲಿಂದ ಹಿಡಿದಿದ್ದೀವಿ ಆಫ್ಟರ್ ದ ಇನ್ಸಿಡೆಂಟ್ ಮೈಸೂರಿಗೆ, ಅದು ನಾವು ನೋಡಬೇಕಾಗತ್ತೆ. ಅದು ನಾವು ಎಲ್ಲ ಈಗಲೇ ಹೇಳಕ್ಕಾಗಲ್ಲ, ಸ್ವಲ್ಪ ಕೆಲಸ ನಾವು ಕೋರ್ಟಲ್ಲಿ ಹೇಳಬೇಕಾಗುತ್ತೆ. ವಿ ಡೋಂಟ್ ನೋ. ನಾವು ಇಂಟ್ರೋಗೇಷನ್ ಮಾಡಿದ್ರೆ ಹೇಳ್ತೀವಿ. ಒಂದು ನಿಮಿಷ, ರೇಪ್ ಪ್ಲಾನ್ಡ್ ಆರ್ ಆಕ್ಸಿಡೆಂಟಲ್ ಹೇಳೋದು ಅಷ್ಟು ಸುಲಭ ಅಲ್ಲ. ಇಟ್ ಈಸ್ ಅ ಕೋಇನ್ಸಿಡೆನ್ಸ್, ಅವರು ಅಲ್ಲಿ ಇದ್ರು, ಹುಡುಗ ಹುಡುಗಿ ಅಲ್ಲಿ ಇದ್ರು. ಈಗ ಅವ್ರಿಗೆ ಗೊತ್ತಿತ್ತು ಅದಕ್ಕೆ ಅಲ್ಲಿ ಬಂದಿದ್ದಾರೆ ಅಥವಾ ಆಕ್ಸಿಡೆಂಟ್ ಅಲ್ಲಿ ಸಿಕ್ಕಿದ್ರು, ಈ ಸ್ಟೇಜಲ್ಲಿ ಹೇಳೋದು ಕಷ್ಟ ಆಗತ್ತೆ ಮತ್ತೆ ತಪ್ಪಾಗತ್ತೆ. ಆದರೆ ಕ್ರಿಮಿನಲ್ ಪಾಯಿಂಟ್ ಆಫ್ ವ್ಯೂ ಇಂದ ರೇಪ್ ಮಾಡೋದಕ್ಕೆ ಆಕ್ಸಿಡೆಂಟ್ ಏನು ಇರೋದಿಲ್ಲ, ರೇಪ್ ಇಸ್ ಅ ರೇಪ್ ಆಗಿರ್ಬಹುದು. ಬಟ್ ಈಗ ಹೇಳೋದು ಕಷ್ಟ ಆಗುತ್ತೆ. ಕಾರಣ ಬಹಳ ಡಿಟೇಲ್ಡ್ ಚರ್ಚೆ ನಾವು ಆಫೀಸರ್ಸ್ ಮಾಡಬೇಕಾಗತ್ತೆ. ಅದಕ್ಕೆ ಏನು ಕಾರಣ, ಒಂದು ಕಾರಣ ಇರಲಿಕ್ಕೆ ಇಲ್ಲ, ಸುಮಾರು ಕಾರಣ ಇರಬಹುದು. ಬಟ್ ಇನ್ ದ ಎಂಡ್ ಐ ವುಡ್ ಲೈಕ್ ಟು ಸೇ ದಟ್ ಮೈಸೂರ್ ಇಸ್ ಒನ್ ಆಫ್ ದ ಸೇಫೆಸ್ಟ್ ಸಿಟಿ ಈವನ್ ಟುಡೇ ಇನ್ ದ ಕಂಟ್ರಿ. ಲೆಟ್ ಒನ್ ಇನ್ಸಿಡೆಂಟ್ ಪೇಂಟ್ ದ ಹೋಲ್ ಮೈಸೂರ್ ಸಿಟಿ ಬೈ ದಿ ಸೇಮ್ ಬ್ರಷ್. ಅದು ಡಿಟೇಲ್ಸ್ ಹೋಗ್ತೀವಿ. ಓಕೆ, ಸಿ ಇಳಿಯಕ್ಕೆ ಅಂತೂ ನಮಗೆ ಯಾವುದು ಅಲ್ಲಿಂದ ಕ್ಲೂ ಸಿಕ್ಕಿಲ್ಲ, ಅದಕ್ಕೆ ನಾನು ಅವ್ರಿಗೆ ಬ್ಲೇಮ್ ಮಾಡ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಯಾರಾದರೂ ಇದ್ದರೆ
ಮಾತಾಡೋದು ಒಂದೇ ದಿವಸ ಅಥವಾ ಎರಡೇ ದಿವಸದಲ್ಲಿ ಮೂರನೇ ದಿವಸದಲ್ಲಿ ಮಾತಾಡೋದು ಬಹಳ ಕಷ್ಟ ಆಗುತ್ತೆ. ಮಾನಸಿಕವಾಗಿ ಒಂದು ಬಹಳ ಸೀರಿಯಸ್ ಒಂದು ನೋವು ಆಗತ್ತೆ, ಡ್ಯಾಮೇಜ್ನೂ ಆಗತ್ತೆ. ಮತ್ತೆ ಅವ್ರಿಗೆ ಸ್ವಲ್ಪ ಆಸ್ಪತ್ರೆಯಲ್ಲಿ ಕೂಡ ಇದ್ರು. ಟ್ರಯಲ್ ಮಾಡುವಾಗ ಈಗ ಇದು ಒಂದು ಬಹಳ ಜಘನ್ಯ ಅಪರಾಧ. ನಾನು ನಮ್ಮ ಎ ಡಿ ಜಿ ಲಾ ಆ್ಯಂಡ್ ಆರ್ಡರ್ ಅವ್ರಿಗೂ ಹೇಳಿದ್ದೀನಿ ಕೂಡ, ಅವರು ಆಗಲೇ ಕ್ರಮ ತಗೊಂಡಿದ್ದಾರೆ. ವಿ ವಿಲ್ ಟ್ರೈ ಟು ಫೈಲ್ ದ ಚಾರ್ಜ್ ಶೀಟ್ ಆಸ್ ಸೂನ್ ಆಸ್ ಪಾಸಿಬಲ್. ಎಫ್ ಎಸ್ ಎಲ್ ಟೀಮ್ ಫುಲ್ ಟೈಮ್ ಕೆಲಸ ಮಾಡ್ತಾನೆ ಇದ್ದಾರೆ. ಆದಷ್ಟು ಜಲ್ದಿ ಎಫ್ ಎಸ್ ಎಲ್ ಇನ್ವೆಸ್ಟಿಗೇಷನ್ ಏನು ಸೈಂಟಿಫಿಕ್ ಎವಿಡೆನ್ಸ್ ಏನಿದೆ ಅದು ತಗೊಂಡು ವಿ ವಿಲ್ ಟ್ರೈ ಟು ಫೈಲ್ ಚಾರ್ಜ್ ಶೀಟ್ ಆಸ್ ಸೂನ್ ಆಸ್ ಪಾಸಿಬಲ್. ಆ್ಯಂಡ್ ಐ ವಿಲ್ ಆಲ್ಸೋ ರಿಕ್ವೆಸ್ಟ್ ಆನರೇಬಲ್ ಹೈಕೋರ್ಟ್ ಟು ಎಕ್ಸ್ಪೆಡೈಟ್ ದ ಟ್ರಯಲ್ ಆಫ್ ದಿಸ್ ಕೇಸ್. ಟ್ರಯಲ್ ಮಾಡಿದರೆ ನಮ್ಮ ಕಡೆಯಿಂದ ಸ್ಪೆಷಲ್ ಪ್ರಾಸಿಕ್ಯೂಟರ್ ಬೇಕಾದರೆ ಸ್ಪೆಷಲ್ ಪ್ರಾಸಿಕ್ಯೂಟರ್ ಹಾಕ್ತೀವಿ, ಎಫ್ ಎಸ್ ಎಲ್ದು ಏನು ಬೇಕೋ ಅದು ಹಾಕ್ತೀವಿ. ಟ್ರಯಲ್ ಜಲ್ದಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ, ಸೋ ದಟ್ ಅಪರಾಧಿಗಳಿಗೆ ಆದಷ್ಟು ಜಲ್ದಿ ಸಜೆ ಸಿಗಬೇಕು. ಆ ಪ್ರಯತ್ನ ನಾವು ಮಾಡ್ತೀವಿ. ಮತ್ತೆ ಟ್ರಯಲ್ ಸ್ಟೇಜಲ್ಲಿ ವಿಕ್ಟಿಮ್ದು ಕೂಡ ನಮಗೆ ಸಹಕಾರ ಸಿಗತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಯಾಕೆಂದರೆ ಇಷ್ಟು ಕೆಲಸ ನಮ್ಮ ಪೊಲೀಸ್ ಅವರು ಮಾಡಿದ್ದಾರೆ. ಈ ಬರೀ ಡಿಟೆಕ್ಟ್ ಆಗಿ ನಮ್ಮದು ನಮಗೆ ಅಷ್ಟು ಸಂತೋಷ ಆಗೋದಿಲ್ಲ. ಡಿಟೆಕ್ಷನ್ ಈಸ್ ಓನ್ಲಿ ಫಸ್ಟ್, ಮೊದಲೇ ಹೆಜ್ಜೆ ಇದು. ನಮಗೆ ಫೈನಲ್ ಹೆಜ್ಜೆ ಅಂದರೆ ಅವ್ರದ್ದು ಕನ್ವಿಕ್ಷನ್ ಆಗಬೇಕು. ಆ ಕನ್ವಿಕ್ಷನ್ ತಗೊಳೋಕ್ಕೆ ಏನೇನು ಕ್ರಮ ತಗೋಬೇಕು, ಯಾರ್ಯಾರ್ದು ಸಹಕಾರ ಬೇಕು ನಾವು ಎಲ್ಲ ತಗೊಳ್ತೀವಿ, ತಮ್ಮದು ಸಹಕಾರ ಕೂಡ ತಗೋ. ಥ್ಯಾಂಕ್ ಯು. ಸೋ ಫಾರ್ ವಿ ಹ್ಯಾವ್ ನಾಟ್ ಹರ್ಡ್ ಆಫ್ ಬ್ಲಾಕ್ ಮೇಲ್. ಪತ್ರಿಕೆದಲ್ಲಿ ನ್ಯೂಸ್ ಪೇಪರ್ಸ್ ಅಲ್ಲಿ ನಾವು ಬಹಳಷ್ಟು ಇನ್ಫಾರ್ಮೇಶನ್ ಓದ್ತಾ ಇದ್ದೀವಿ, ಬಟ್ ಅದು ನಮಗೆ ಅಂತೂ ಎಲ್ಲೂ ಸಿಕ್ಕಿಲ್ಲ. ವಿ ಡೋಂಟ್ ನೋ. ಅದೇ ನಾನು ನ್ಯೂಸ್ ಪೇಪರ್ಸ್ ಅಲ್ಲಿ ಓದ್ತಾ ಇದ್ದೀನಿ, ತಮ್ಮ ಮೂಲಗಳು ನಮಗಿಂತ ಜಾಸ್ತಿ ಸ್ಟ್ರಾಂಗ್ ಇರಬಹುದು. ಬಟ್ ನನ್ನ ಇನ್ವೆಸ್ಟಿಗೇಷನ್ ಪ್ರಕಾರ ಇದುವರೆಗೆ ಇನ್ವೆಸ್ಟಿಗೇಷನ್ ಪ್ರಕಾರ ಆತನ ಯಾವುದು ಆತಂಕ ಇಲ್ಲ. ಮುಂಬೈ ನಮ್ಗೆ ಗೊತ್ತೇ ಇಲ್ಲ, ನನ್ನ ಬಾಯಿಂದ ಯಾವಾಗ ಮುಂಬೈ ಹೇಳಲಿಲ್ಲ. ವಿ ಡೋಂಟ್ ನೋ. ನಾವು ಟಚ್ ಅಲ್ಲಿ ಇರ್ತೀವಿ. ನಾನು ನಿನ್ನೆನು ಕೆಲವು ಶಬ್ದ ನಿಮಗೆ ಹೇಳಿದೆ, ಯಾವಾಗ ಸಾಧ್ಯ ಆಗತ್ತೆ ಸಹಕಾರ ಸಿಗತ್ತೆ. ಈಗ ಡಿಟೆಕ್ಟ್ ಮಾಡಿದ್ದೀವಿ, ಸಹಕಾರ ಖಂಡಿತ ಸಿಗತ್ತಂತೆ, ನಮಗೆ ಫುಲ್ ಕಾನ್ಫಿಡೆನ್ಸ್. ಇಟ್ಸ್ ಅ ಪಾಲಿಸಿ ಡಿಸಿಷನ್. ನಾನು ಹೇಳಿದೆಯಲ್ಲ ಯಾವ ರೀತಿ ಮಾಡ್ತೀನಿ ಅದು ನಾನು ಹೇಳಲ್ಲ ಈಗ, ಬಟ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ, ಮತ್ತೆ ನಮಗೆ ಸಹಕಾರ ಸಿಗತ್ತೆ ಅಂತ ನಮಗೆ ಫುಲ್ ವಿಶ್ವಾಸ ಇದೆ. ಥ್ಯಾಂಕ್ ಯು. ಕರೆಕ್ಟ್. ರಾಬರಿಗೋಸ್ಕರ ಬ್ಲಾಕ್ ಮೇಲ್ ಅಲ್ಲ, ರಾಬರಿಗೋಸ್ಕರ 3 ಲಕ್ಷ ಡಿಮ್ಯಾಂಡ್ ಮಾಡಿದ್ರು. ಫೋನ್ ಮಾಡಿಸಿದ್ದಾರೆ 3 ಲಕ್ಷ ತರಬೇಕು, ಅದು ಪ್ರಯತ್ನ ನಡೆದಿದೆ. ಯಾವ ಕಾರಣಕ್ಕೆ? ರಾಬರಿಗೆ ಏನು ಕಾರಣ ಇರ್ತದೆ ಸರ್? ಇಟ್ಸ್ ಅ ಕೇಸ್ ಆಫ್ ರಾಬರಿ ಫಸ್ಟ್. ಇನ್ನು ಇನ್ನು ನಾನೇ ಆರೋಪಿ ನೋಡಿಲ್ಲ, ತಾವು ಏನು ಮಾತಾಡ್ತಾ ಇದ್ದೀರಿ? ಅದು ನಾನು ತಮಗೆ ಹೇಳಕ್ಕಾಗಲ್ಲ, ಇನ್ವೆಸ್ಟಿಗೇಷನ್ ನಾವು ಮಾಡಬೇಕು. ಇದರಲ್ಲಿ ಯಾವುದು ಬ್ಲಾಕ್ ಮೇಲ್ ಪ್ರಸಂಗ ಇದುವರೆಗೆ ನಮಗೆ ಗೊತ್ತಿಲ್ಲ. ಇಲ್ಲ. ಓಕೆ, ಥ್ಯಾಂಕ್ ಯು. ಇಂಗ್ಲಿಷ್ ಇಂಡಿವಿಜುವಲಿ ಮಾತಾಡ್ತೀನಿ, ಹೇಳ್ತೀನಿ, ನೀವು ಬನ್ನಿ, ಹೇಳ್ತೀನಿ ಇಂಗ್ಲಿಷ್.
ಇದಕ್ಕಿಂತ ಜಾಸ್ತಿ ನಮ್ಮ ಹತ್ರ ಇಲ್ಲ. ಮತ್ತೆ ಕನ್ನಡದಲ್ಲಿ ಎಷ್ಟು ಕೊಟ್ಟಿದ್ದೀನಿ ಅದಕ್ಕಿಂತ 50% ಹೋಗುತ್ತೆ.